ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶುಭಾಶಯ. ನಾನು ನಿಮ್ಮ ಶ್ರೀದೇವಿ ಹುಗಾರ್, ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್. ಸೊ ಇವತ್ತು ನಾನು ನಿಮಗೆ ಒಂದು ವಿಷಯವನ್ನ ಕುರಿತು ಮಾತಾಡಬೇಕು. ಅದು ಯಾವ ವಿಷಯ ಅಂದ್ರೆ, ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಒಂದು 10 ವರ್ಷದ ಹಿಂದೆ ಶುಗರ್ ಯಾವ ರೀತಿ ಇತ್ತು ನೋಡ್ರಿ. ಪ್ರತಿಯೊಂದು ಮನೆಯಲ್ಲಿ ಶುಗರ್ ಶುಗರ್ ಶುಗರ್, ಅದು ಬಹಳ ಹೈ ಲೆವೆಲ್ ಒಂದು ಟೆನ್ಷನ್ ಎಲ್ಲರ ಮನೆಯಲ್ಲೂ ಇತ್ತು. ಅದೇ ತರ ಇವತ್ ಮತ್ತೊಂದು ಅಲೆ ಎದ್ದಿದೆ, ಅದು ಯಾವುದು ಅಂದ್ರೆ ಡಿಪ್ರೆಷನ್ ಅನ್ನುವಂಥದ್ದು. ಸೊ ಹಾಗಾದ್ರೆ ಡಿಪ್ರೆಷನ್ ನ ಮೂಲ ಯಾವುದು ಅಂದ್ರೆ, ಇವತ್ತಿರುವಂತ ಟೆನ್ಷನ್ ನ ಜಾಸ್ತಿ ಮಾಡ್ಕೊಳ್ಳೋದು. ಅಂದ್ರೆ ನಮಗೆ ನಮ್ಮ ಒಳಗಿರುವಂತ ಎನರ್ಜಿಗಿಂತನೂ ಜಾಸ್ತಿ ಎನರ್ಜಿ ನಮಗ್ ಬೇಕಾಗ್ತಾ ಇದೆ ಜೀವನಕ್ಕಾಗಿ. ಅಂದ್ರೆ ಅಷ್ಟು ನಾವು ಡ್ಯೂಟಿ ಮಾಡಿರ್ಬೋದು, ಅಥವಾ ನಮ್ಮ ಫ್ಯಾಮಿಲಿದಿರ್ಬೋದು, ಸಮಾಜದಿರ್ಬೋದು, ಮಕ್ಕಳ ಸಲುವಾಗಿರ್ಬೋದು, ಸಕ್ಸಸ್ ಸಲುವಾಗಿ, ಪ್ರತಿಯೊಂದರಲ್ಲೂ ಸಮೇತ ನಮ್ಗೆ ಸಮಯ ಸಿಗ್ತಾ ಇಲ್ಲ, ಆ ಫ್ರೀಕ್ವೆನ್ಸಿ ನಮ್ಗೆ ಮ್ಯಾಚ್ ಆಗ್ತಾ ಇಲ್ಲ. ಕನಸುಗಳು ದೊಡ್ಡ ದೊಡ್ಡ ಕಾಣ್ತಾ ಇದ್ದೀವಿ, ಬಟ್ ಅದ್ರ ಜೊತೆಗೆ ನಾವು ನಡೆಯೋದಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರ, ನಮ್ಮ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಕಡಿಮೆ ಆಗಿದೆ. ಕನಸುಗಳು ದೊಡ್ಡದಾಗಿವೆ, ನನಸು ಮಾಡುವಂತ ಸಾಮರ್ಥ್ಯ ಇದೆ ನೋಡ್ರಿ, ಅದು ಕಡಿಮೆ ಆಗಿದೆ. ಕಾರಣ ಏನು ಅಂದ್ರ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ, ಅದಕ್ಕೆ ನಮ್ಗೆ ಟೆನ್ಷನ್ ಆಗ್ತಾ ಇದೆ, ಡಿಪ್ರೆಷನ್ ಇದೆ, ಎಂಗ್ಸೈಟಿ ಇದೆ. ಸೊ ಹಾಗಾಗಿ ನಾನು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಒಂದು ಹೊಸ ಅಧ್ಯಾಯವನ್ನ ಪ್ರಾರಂಭ ಮಾಡಿದೆ. ಅದು ಯಾವುದು ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ಅಂತೆ. ಸೊ 3 ವರ್ಷದ ಹಿಂದೆ ನಾನು ಹೇಳುವಂತ ಡಿಪ್ರೆಷನ್ ಇದೆ ನೋಡ್ರಿ, ಅದೆಲ್ಲವನ್ನ ನಾನು ಅನುಭವಿಸಿದೀನಿ. ಅದಾದ ನಂತರ ನಾನು ನನ್ನ ಜೀವನದಲ್ಲಿ ಮಹಾ ಪರಿವರ್ತನೆ ಆಗಿದ್ದು ಯಾವುದರಿಂದ ಅಂದ್ರೆ ಇದೇ ಒಂದು ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಇಂದ. ಸೊ ಹಾಗಾಗಿ ಈಗ ಮತ್ತೆ ನಾನು ಬಹಳ ಲಿಮಿಟೆಡ್ ಸೀಟ್ಗಳೊಂದಿಗೆ ನಾನು ಈ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದೀನಿ. ಸೊ ಯಾರ್ಯಾರಿಗೆ ಅನಿಸುತ್ತೆ ನೋಡ್ರಿ, ನನಗೂ ಇವರು ಸಹಾಯ ಸಹಕಾರ ಮಾಡಬೇಕು. ಮತ್ತೆ ನಿಮ್ಗೆ ಇನ್ನೊಂದು ಮಾತನ್ನ ಹೇಳ್ತೀನಿ, ಯಾವುದು ಅಂದ್ರೆ, ಯಾವುದೇ ರೋಗ ಇರುತ್ತೆ ನೋಡ್ರಿ, ಅದಕ್ಕೆ ನೀವು ಔಷಧಿಯನ್ನ ತಗೊಳ್ಳಿಲ್ಲ ಅಂದ್ರೆ ಅದು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ. ಸೇಮ್ ಅದೇ ರೀತಿ ಇದು ಟೆನ್ಷನ್ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಎಂಗ್ಸೈಟಿ ಇರ್ಬೋದು, ನೀವು ಹೇಳ್ಕೊಳ್ಳಿಲ್ಲ, ಇದಕ್ಕೇನಾದ್ರೂ ಸಪೋರ್ಟಿವ್ ಸಿಸ್ಟಮ್ ತಗೊಳ್ಳಿಲ್ಲ ಅಂದ್ರೆ ಅದು ಒಂದಿನ ಬಹಳ ದೊಡ್ಡ ಮಟ್ಟದಲ್ಲಿ ನಿಮಗೆ ಸಮಸ್ಯೆ ಮಾಡುತ್ತೆ ಅಂತ ಹೇಳ್ತಾ ನನ್ನ ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ. ಧನ್ಯವಾದ. ಏನಾಯ್ತು? ಕದಿತ್ತಂತಾನೆ ರೆಕಾರ್ಡಿಂಗ್ ಆಗಿಬಿಡುತ್ತೆ. ಈಗ ಬಂತಾ ಇಲ್ಲ?